ಶರಣು ವಿಶ್ವ ಚೇತನ ಫೌಂಡೇಶನ್ ಮೈಸೂರವರು, ಬಹಳ ದೂರದ ನಾಡಿನಿಂದ ಇವತ್ತು ದಿವಸ ನಮಗೆಲ್ಲ ತಮ್ಮ ವಿಚಾರಧಾರೆಯನ್ನ ಉಣಬಡಿಸಲಿಕ್ಕೆ ಇವತ್ತು ದಿವಸ ಆಗಮಿಸಿದ್ದಾರೆ. ಅವರು ತಮ್ಮ ಅನುಭವವನ್ನ ನೀಡಬೇಕು ಅಂತ ಹೇಳಿ ಶರಣರಲ್ಲಿ ವಿನಂತಿಸಿಕೊಳ್ತಾರೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ನಾಡಿನ ಹೆಸರಾಂತ ಕವಿ ಸಿದ್ದಯ್ಯ ಪುರಾಣಿಕರವರು ವಿಶ್ವ ಗುರು ಬಸವಣ್ಣನವರನ್ನು ಸೂಚಿಸಿರುವಂತಹ ಈ ಕವಿತೆಯನ್ನ ಸ್ಮರಿಸಿ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿಯ ಶ್ರೀ ಸಂಗಣ್ಣ ಬಸವ ಮಠದ ಬಸವ ಕೇಂದ್ರದ ವತಿಯಿಂದ ನಡೆಯುತ್ತಿರುವಂತಹ ಪೂಜ್ಯ ಶ್ರೀ ಲಿಂಗೈಕ್ಯ ಸಂಗಣ ಬಸವ ಶಿವಯೋಗಿಗಳವರ 82ನೇ ಸ್ಮರಣೋತ್ಸವ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಶಿವಯೋಗಿಗಳವರ 6ನೆಯ ಸ್ಮರಣೋತ್ಸವ ಶುಭ ನೆನಪಿನಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಅಪ್ಪಗಳವರ ವೇದಿಕೆಯಲ್ಲಿ ನಡೆಯುತ್ತಿರುವಂತಹ ಈ ಶರಣ ಸಂಸ್ಕೃತಿ ಮಹೋತ್ಸವವನ್ನು ಕೈಗೊಂಡು ಇಡೀ ಕನ್ನಡ ನಾಡಿನ ಬಸವ ಭಕ್ತರನ್ನ ಅಯಸ್ಕಾಂತದ ರೀತಿ ಸೆಳೆಯಲು ಯಶಸ್ವಿಯಾಗಿರುವಂತಹ ಬಸವ ತತ್ವ ನಿಷ್ಠರಾದಂತಹ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸಿ, ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಎಲ್ಲ ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಈ ಒಂದು ಸುಂದರ ಭಕ್ತಿಯ ಸಮಾರಂಭದಲ್ಲಿ ಕಣ್ತುಂಬಿಕೊಳ್ಳಲು ಮನ ತುಂಬಿಕೊಳ್ಳಲು ಆಗಮಿಸಿರುವಂತಹ ಎಲ್ಲ ಬಸವಾತ್ಮಜರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಸವದಿಯ ಈ ಮಠವನ್ನ ನಾನು ನೋಡ್ತಾ ಇರೋದು ಪ್ರಥಮ. ಈ ಮಠವನ್ನ ನೋಡ್ತಾ ಇದ್ರೆ, ನಿಮ್ಮೆಲ್ಲರನ್ನು ನೋಡ್ತಾ ಇದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನನಗೆ ಜ್ಞಾಪಕಕ್ಕೆ ಬರುತ್ತೆ. ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದಕ್ಕಂಡು ಬೆರಗಾದೆ, ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದರೆ ಇದಕ್ಕಂಡು ಬೆರಗಾದೆ, ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದಕ್ಕಂಡು ಬೆರಗಾದೆ ಗುಹೇಶ್ವರ ಎಂದು ಅಲ್ಲಮ್ಮ ಪ್ರಭುದೇವರು ಹೇಳಿದ್ದಾರೆ. ನಾನು ಮುಂದುವರೆದು ಹೇಳುವುದಾದ್ರೆ, ಸವದಿಯ ಶ್ರೀ ಸಂಗಣ ಬಸವ ಮಠದ ಬಸವ ಕೇಂದ್ರದ ವತಿಯಿಂದ ನಡೆಯುತ್ತಿರುವಂತಹ ಈ ಶರಣ ಸಂಸ್ಕೃತಿ ಮಹೋತ್ಸವವನ್ನ ಕಂಡು ನಾನು ಬೆರಗಾಗಿದ್ದೇನೆ. ತುಂಬಾ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಮೈಸೂರಿನಿಂದ ನಮ್ಮನ್ನ ಗುರುಗಳು ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲೂ ಕೂಡ ನನಗೆ ಅನೇಕ ಜನರು ಪರಿಚಯ. ಯಾಕಂದ್ರೆ ನಾವು ನೇರವಾಗಿ ಭೌತಿಕವಾಗಿ ನೋಡ್ಲಿಲ್ಲ ಅಂದ್ರೂ ಕೂಡ ಅಂತರ್ಜಾಲದ ಮುಖಾಂತರ ಅನೇಕರನ್ನ ನಾವು ಸಂಪರ್ಕಿಸಬಹುದು. ಇಲ್ಲಿ ವೇದಿಕೆಯಲ್ಲಿ ಅನೇಕ ಜನರು ಕೂಡ ಮಾತಾಡಿಸಿದ್ರು. ಅದು ಯಾವ ರೀತಿ ಮುಖಾಂತರ ಅಂದ್ರೆ, ಅಂತರ್ಜಾಲದ ಮುಖಾಂತರ ವಾಟ್ಸ್ಆಪ್ ಯೂಟ್ಯೂಬ್ ಅಲ್ಲಿ ನಮ್ಮನ್ನ ನೋಡಿ ಬಂದು ಅವರನ್ನು ನಮ್ಮನ್ನ ಮಾತನಾಡಿಸಿದಾಗ ಆಗುವಂತಹ ಖುಷಿಯೇ ಬೇರೆ. ಇವತ್ತು ಇಲ್ಲಿಗೆ ಕರೆಸಿದ್ದಾರೆ, ಒಂದೆರಡು ನುಡಿಗಳನ್ನ ಇಲ್ಲಿ ಸಮರ್ಪಿಸಬೇಕು ಈ ನೆಲದಲ್ಲಿ. ಈ ನುಡಿಗಳನ್ನ ಮಾತನಾಡೋದಕ್ಕಿಂತ ಮೊದಲು ಅಕ್ಕ ಮಹಾದೇವಿಯವರ ಒಂದು ವಚನ ಇದೆ, ಆ ವಚನವನ್ನ ಉದ್ಗರಿಸಲು ಇಷ್ಟಪಡ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರುಣದೊಳಗೆ, ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ, ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯರೆದು ಸಲಿಗಿದಿರನ್ನ,
ವಿವಾಹವ ಮಾಡಿದ್ದೀನಿ. ಸಯವಪ್ಪ ಗಂಡಂಗೆ ಕೊಟ್ಟಿದ್ದೀನಿ. ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿದ್ದೀನಿ. ಬಸವಣ್ಣ ಮೆಚ್ಚಲು ಒಗೆತನವ ಮಾಡಿದ್ರು. ಚನ್ನ ಮಲ್ಲಿಕಾರ್ಜುನನ ಕೈ ಬಿಡಿದು ನಿಮ್ಮ ತಲೆಗೆ ಹೂವ ಸಹ ನಲ್ಲದೆ ಹುಲ್ಲ ತಾರಿನ ಅವತರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ಬಿಯಂಗೈಯುವುದು ಶರಣಾರ್ಥ. ಗುರುಗಳು ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ. ಕರೆಸಿರುವಾಗ ಅನೇಕ ವಚನಗಳನ್ನ ಇಲ್ಲಿ ಕೋಟ್ ಮಾಡಿ ನಾವು ಮಾತಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾನೊಂದು ನಿಮಗೆ ಭರವಸೆಯನ್ನ ಕೊಡಬಲ್ಲೆ. ನಿಮ್ಮ ತಲೆಗೆ ಹೂವ ತಗನಲ್ಲದೆ ಹುಲ್ಲ ತಾರೆನು ಅನ್ನೋದು ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೂ ಅಕ್ಕಮಹಾದೇವಿಯರ ಈ ಒಂದು ವಚನವನ್ನ ನಾವು ಉದ್ಗರಿಸಿ ನಮ್ಮ ಕಾರ್ಯವನ್ನ ಮಾಡೋಕೆ ಹೋದಾಗ ಎಲ್ಲಾ ಕಾರ್ಯಗಳು ಕೂಡ ಸತ್ಕಾರ್ಯ ಆಗುತ್ತೆ, ಎಲ್ಲಾ ಕಾರ್ಯಗಳು ಕೂಡ ಸಫಲ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಇಷ್ಟಪಡ ಬಂಧುಗಳೇ, ನಾವು ಎಲ್ಲಿದ್ದೀವಿ ಅಲ್ಲೇ ಸಂತಸದ ಕ್ಷಣಗಳನ್ನ ಅನುಭವಿಸೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಈಗ ಉದಾಹರಣೆಗೆ ಒಂದು ಕಾಡಿನಲ್ಲಿ ಸಫಾರಿ ಹೋಗಿದ್ದೇನೆ. ಆ ಕಾಡಿನಲ್ಲಿ ಸಫಾರಿ ಹೋದಾಗ ಅಲ್ಲಿ ಜಿಂಕೆ ಎದುರಾಗುತ್ತೆ. ಪ್ರಥಮವಾಗಿ ಜಿಂಕೆ ಎದುರಾದಾಗ ಜಿಂಕೆಯನ್ನ ನೋಡಿ ನಾವು ಖುಷಿ ಪಡಬೇಕು. ಆದ್ರೆ ಜಿಂಕೆಯನ್ನು ನೋಡಿ ಖುಷಿ ಪಡದೆ ನನಗೆ ಚಿರತೆ ಕಾಣಲಿಲ್ವಲ್ಲ, ಹುಲಿ ಕಾಣಲಿಲ್ವಲ್ಲ, ಆನೆ ಕಾಣಲಿಲ್ವಲ್ಲ, ಸಿಂಹ ಕಾಣಲಿಲ್ವಲ್ಲ ಅಂತ ನಾವು ಏನ್ ಮಾಡ್ಕೋಬಾರ್ದು, ನೊಂದ್ಕೊಳ್ಬಾರ್ದು. ಆಗ ಆ ರೀತಿ ನೊಂದ್ಕೊಂಡಾಗ ನಾವು ಜಿಂಕೆಯನ್ನ ನೋಡಿದಾಗ ಸಿಗುವಂತ ಆನಂದವು ಕೂಡ ಏನಾಗುತ್ತೆ, ಕಣ್ಮರೆ ಆಗುತ್ತೆ. ಇವತ್ತು ಶರಣ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಈ ಭಾಗಿಯಾಗಿರುವಂತಹ ಸಮಾರಂಭದಲ್ಲಿ ನಾವು ಅಭೂತಪೂರ್ವ ಕ್ಷಣಗಳನ್ನ ಕಳೀತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಾವು ಸಂತಸದ ಕ್ಷಣಗಳನ್ನು ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಒಂದು ಮಾತಿದೆ, ಸಂಸ್ಕಾರ ಮತ್ತು ಸೋಂಕು ಎರಡು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತದೆ ಅಂತ ಹೇಳ್ತಾರೆ. ಒಂದು ಸಂಸ್ಕಾರ, ಇನ್ನೊಂದು ಸೋಂಕು, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತದೆ. ಸಂಸ್ಕಾರ ಒಳ್ಳೆಯದನ್ನ ಹರಡುವ ಮೂಲಕ ಜಗತ್ತಿನಲ್ಲಿ ಮಾನವ ನಾಗರಿಕತೆಯನ್ನ ಸ್ಥಾಪಿಸುತ್ತೆ. ಆದ್ರೆ ಸೋಂಕು ರೋಗ ಹರಡುವ ಮೂಲಕ ಮಾನವ ನಾಗರಿಕತೆಯನ್ನ ನಾಶಪಡಿಸುತ್ತೆ. ಆದ್ರೆ ಇವತ್ತು ಒಂದು ಬಸವ ಸಂಸ್ಕಾರ ಉಂಟಾಗ್ತಾ ಇದೆ. ಈ ಬಸವ ಸಂಸ್ಕಾರ ಮಾನವ ನಾಗರಿಕತೆಯನ್ನ ಸ್ಥಾಪಿಸುವುದರ ಮೂಲಕ ನಮ್ಮೆಲ್ಲರನ್ನು ಕೂಡ ಭಕ್ತಿಯ ಸಾಮ್ರಾಜ್ಯದಲ್ಲಿ ತೇಲುವಂತೆ, ಭಕ್ತಿಯ ಹೊಳೆಯಲ್ಲಿ ನೀಯುವಂತೆ ಮಾಡುತ್ತಿರುವಂತಹ ಅಪ್ಪವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸ್ತೇನೆ. ನಮ್ಮ ಶರಣ ಪರಂಪರೆಯಲ್ಲಿ ಸ್ವರ್ಗ ನರಕ ಇದೆಯಾ? ಸ್ವರ್ಗ ನರಕಗಳ ಕಲ್ಪನೆ ಇಲ್ಲ. ಈ ಜನ್ಮದಲ್ಲೇ ನಾವು ಸ್ವರ್ಗವನ್ನು ಕಾಣ್ತೇವೆ, ನರಕವನ್ನು ಕಾಣ್ತೇವೆ. ಅದಕ್ಕೆ ಅಪ್ಪ ಬಸವಣ್ಣನವರ ವಚನವೇ ಸಾಕ್ಷಿ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಎಲ್ಲಿ ಸತ್ಯದ ನುಡಿಗಳು ಕಂಡು ಬರುತ್ತೋ ಅಲ್ಲಿ ಸ್ವರ್ಗವನ್ನ ಕಾಣ, ಎಲ್ಲಿ ಶರಣರ ವಚನಗಳು ಕುಂಕಾನು ಕುಂಕವಾಗಿ ಬರ್ತಾ ಇರುತ್ತೋ ಆ ವಚನಗಳನ್ನ ಕೇಳಿದಂತಹ ನಮ್ಮ ಕರ್ಣಗಳು ಪಾವನ ಆಗುತ್ತೆ. ಅಂತಹ ಕಾರ್ಯಕ್ರಮಗಳನ್ನು ನೋಡಿದಾಗ ನಮ್ಮ ನಯನಗಳು ಕೂಡ ಪಾವನ ಆಗುತ್ತೆ. ಹಾಗೆ ಇವತ್ತು ನಮ್ಮ ಈ ಒಂದು ಮಠವೇ ಏನಾಗಿದೆ, ದೇವಲೋಕವಾಗಿ ಮಾತಾಡುತ್ತದೆ. ಈ ಒಂದು ಮಠವೇ ನಮಗೆ ಸ್ವರ್ಗವಾಗಿ ಪರಿಣಮಿಸಿ ಇವತ್ತು ನಾವು ಏನು ಸಂತಸ ಕ್ಷಣಗಳನ್ನು ನೋಡ್ತಾ ಇದೀವೋ ಅದೇ ದೇವಲೋಕ, ಅದೇ ಸ್ವರ್ಗ ಅನ್ನೋದನ್ನ ನಾವು ಭಾವಿಸ್ಬೇಕಾಗುತ್ತೆ. ಶರಣರ ಪರಿಕಲ್ಪನೆಯು ಕೂಡ ಇದೆ. ಅಂತಹ ದೇವಲೋಕಗಳನ್ನ ಪ್ರತಿ ವರ್ಷ ನಿರ್ಮಾಣ ಮಾಡಿ ದೇವಲೋಕದಲ್ಲಿ ನಿಂದೇಡುವ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪರು. ಆದುದರಿಂದ ಈಗ ನಾವೆಲ್ಲಿದ್ದೀವಿ, ದೇವಲೋಕದಲ್ಲಿ ನಾವೆಲ್ಲಿದ್ದೀವಿ, ಸ್ವರ್ಗದಲ್ಲಿದ್ದೇವೆ ಅನ್ನೋ ಒಂದು ಭಾವನೆ ಇದ್ದಾಗ ನಾವು ಸ್ವರ್ಗದಲ್ಲಿ ಆನಂದದ ಕ್ಷಣಗಳನ್ನ ಅನುಭವಿಸೋದಿಕ್ಕೆ ಸಾಧ್ಯ. ನಮ್ಮ ಈ ವಚನ ಪರಂಪರೆಯನ್ನ ಅಧ್ಯಯನವನ್ನ ಮಾಡಿ ಅದರ ಮೇಲೆ ನಮ್ಮ ಡಿವಿಜಿಯವರು ಕೂಡ ಒಂದು ಕಗ್ಗವನ್ನ ಬರೀತಾರೆ, ತುಂಬಾ ಸುಂದರವಾದಂತಹ ಕಗ್ಗ. ಈ ವಚನ ಸಾಹಿತ್ಯ ಅವರ ಮೇಲೆ ತುಂಬಾ ಗಾಢವಾದ ಪ್ರಭಾವವೂ ಬೀರುತ್ತೆ. ಅವ್ರು ಹೇಳ್ತಾರೆ ಅದಕ್ಕೆ, ಮರಣದಿ ಮುಂದೇನು, ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದಲ್ಲಿ ಮಂಕುತಿಮ್ಮ. ಮರಣದ ನಂತರ ಮುಂದೆ ಏನು? ಕೆಲವರು ಹೇಳ್ತಾರೆ ಪ್ರೇತ ಆಗುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಭೂತ ಆಗುತ್ತೆ ಅಂತ ಹೇಳ್ತಾರೆ. ನಿಜ, ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತಾರೆ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ನಿಜಾನ? ಒಂದು ಬರ್ದು ಹೇಳ್ತಾರೆ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ. ಇವತ್ತು ಇಲ್ಲಿವರೆಗೆ ನಾವು ಅನೇಕ ಜನರನ್ನ ಕಳ್ಕೊಂಡಿದ್ದೇವೆ. ಯಾರು ಕೂಡ ಅಪ್ಪ ನಾನು ಸ್ವರ್ಗದಲ್ಲಿದ್ದೀನಿ ಅಂತ, ನಾವು ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತ ಯಾರು ಕೂಡ ಇಲ್ಲಿವರೆಗೆ ಬಂದು ಹೇಳಿಲ್ಲ.
ತೆರಿಗೆ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗ ಧರಿನೇ ಮಂಕುತಿಮ್ಮ. ಈ ಭೂಮಿಯನ್ನ ಅರಿದು ಬಾಳ್ದರೆ ಅದೇ ಸ್ವರ್ಗ. ಗಂಡ ಹೆಂಡತಿ ಮಕ್ಕಳಿದ್ದೀವಿ ಮನೆಯಲ್ಲಿ, ಗಂಡ ಹೆಂಡತಿಯನ್ನ ಅರಿತು, ಹೆಂಡತಿ ಗಂಡನನ್ನ ಅರಿತು ಒಂದು ಒಳ್ಳೆಯ ಜೀವನವನ್ನ ನಡೆಸಿದ್ರೆ ಅದೇ ಸ್ವರ್ಗ. ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗಲ್ಲ, ತಂದೆ ತಾಯಿ ಕಂಡ್ರೆ ಮಕ್ಕಳಿಗಾಗಲ್ಲ ಅಂದ್ರೆ ಅದೇ ನರಕ. ಹಾಗೆ ನರಕ ಸದೃಶವಾದಂತಹ ಜೀವನವನ್ನ ಸ್ವರ್ಗ ಸದೃಶವಾಗಿ ಮಾಡುವಂತಹ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಅಂದ್ರೆ ಅದು ಶರಣ ಸಂಸ್ಕೃತಿ ಮಹೋತ್ಸವ. ಇದನ್ನ ನಾವು ಜೀವನದಲ್ಲಿ ಅಧ್ಯಯನ ಮಾಡಿ ಆ ವಚನಗಳನ್ನ ಜೀವನದಲ್ಲಿ ಪಾಲಿಸಿದಾಗ ಮಾತ್ರ ಪ್ರತಿಯೊಂದು ಕೂಡ ನಿಮ್ಮ ಕೈಯಾಗೆ ಇರುತ್ತೆ. ಸ್ವರ್ಗ ನರಕಗಳ ಕಲ್ಪನೆಯು ಕೂಡ ನಮ್ಮಲ್ಲೇ ಇರೋದು, ಅದೇ ಮೇಲಿಲ್ಲ ಅಥವಾ ಕೆಳಗಿಲ್ಲ ಅನ್ನೋದನ್ನ ಹೇಳ್ತಾ ಸಿದ್ದರಾಮೇಶ್ವರರ ಒಂದು ವಚನ ಅದ್ಭುತವಾಗಿದೆ. ಅವ್ರು ಹೇಳ್ತಾರೆ ಇನ್ನು ನಾನು ಈ ಒಂದು ಭವಕ್ಕೆ ಬರೋದಿಲ್ಲ. ಅವ್ರು ಹೇಳುವಂತಹ ಒಂದು ವಚನ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದ್ರೆ ಶರಣನ ಇರವ ನೆನೆ ನೆನೆದು ಶರಣನಾದೆನಯ್ಯ. ಎಂತಹ ಅದ್ಭುತವಾದಂತಹ ವಚನ, ಶರಣನ ಇರವ ನೆನೆ ನೆನೆದು ಶರಣನಾದೆನಯ್ಯ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಶರಣನು ಇದ್ದಾರೆ ಅಂತ ಹೇಳಿ ಹೇಳಿ ನಾನು ಕೂಡ ಶರಣನಾಗಿ ಮಾರ್ಪಾಡಾಗ್ಬಿಟ್ಟಿದ್ದೇನೆ. ಇನ್ನು ಈ ಭವಕ್ಕೆ ಬಂದನಾದರೆ ನಿಮ್ಮ ಶರಣ ಚನ್ನಬಸವಣ್ಣನಾನೇ. ಇನ್ನು ಈ ಭವಕ್ಕೆ ಬಂದನಾದರೆ ಅಲ್ಲು ದೋರೆ ಮೂಗು ಕೋಯಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ಬಿಡ್ತೀವಿ. ಅಂತ ಅದ್ಭುತವಾದಂತಹ ಈ ಶರಣರ ಗಿರವ ನೆನೆ ನೆನೆದು ನಾವು ಕೂಡ ಶರಣರಾಗಿ ಮಾರ್ಪಾಡಾಗಬೇಕಾಗುತ್ತೆ ಅಂತ ಹೇಳ್ತಾ ಬಸವ ಪೂರ್ವ ಯುಗದಲ್ಲಿ ಮೂರು ಯುಗಗಳಿವೆ. ಆ ಬಸವ ಪೂರ್ವ ಯುಗದಲ್ಲಿ ಇದ್ದಂತಹ ಮೂರು ಸತ್ಯಗಳು ಇಡೀ ಪ್ರಪಂಚವನ್ನ ಆಳ್ತಾ ಇರ್ತವೆ. ಅದೇ ಒಂದು ರಾಜಸತ್ಯ, ರಾಜರು ಪ್ರಜೆಗಳ ಶ್ರಮ ಮತ್ತು ಸಂಪತ್ತನ್ನ ದೋಚ್ತಾ ಇರ್ತಾರೆ. ಮತಸತ್ಯ, ಮತಸತ್ಯ ಅಂದ್ರೆ ಧಾರ್ಮಿಕ ಮುಖಂಡರು ಭಕ್ತರನ್ನ ಶೋಷಣೆಯನ್ನ ಮಾಡ್ತಾ ಇರ್ತಾರೆ. ನಂತರ ಪುರುಷ ಸತ್ಯ, ಪುರುಷರು ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಪುರುಷ ಸತ್ಯ ಅಂದ್ರೆ ಇವತ್ತು ಎಷ್ಟು ಮಹಿಳೆಯರು ಕುಳಿತಿದ್ದೀರಾ. ಈ ರೀತಿ ಬಸವ ಪೂರ್ವ ಯುಗದಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನ ನೋಡುವಂತ ಸೌಭಾಗ್ಯ ಇರಲಿಲ್ಲ. ಇವತ್ತು ಏನಾದ್ರೂ ಇಷ್ಟೊಂದು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅಪ್ಪ ಬಸವಣ್ಣನವರು. ಅವರು ಮನೆಯಲ್ಲೇ ಧ್ವನಿ ಎತ್ತಾರೆ, ಅಕ್ಕನಿಗಿಲ್ಲದ ಶನಿವಾರ ನನಗೇತಕ್ಕೆ ಅಂತ ಹೇಳಿ ಮನೆಯಲ್ಲೇ ಅಸಮಾನತೆ ವಿರುದ್ಧ ಹೋರಾಡಿ ತಮ್ಮ ಅಕ್ಕನಿಗೆ ನ್ಯಾಯ ಕೊಡಿಸೋವರೆಗೂ ಕೂಡ ಅವರು ಹೋರಾಟವನ್ನ ಮಾಡ್ತಾರೆ. ಅವರು ಹೋರಾಟ ಮಾಡಿದ ಫಲವಾಗಿ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋದಕ್ಕೆ ಒಂದು ಬುನಾದಿಯನ್ನ ಹಾಕಿಕೊಟ್ಟವರೇ ನಮ್ಮ ವಿಶ್ವಗುರು ಬಸವಣ್ಣನವರು. ಪುರುಷ ಸತ್ತೆ, ರಾಜಸತ್ತೆ ಮತ್ತೆ ಮತಸತ್ತೆ ಈ ಸಂದರ್ಭ ಅನ್ಯಾಯವನ್ನ ಉಂಟು ಮಾಡಿದೆ. ಇಂತಹ ಅನ್ಯಾಯದ ಗರ್ಭವನ್ನ ಸೀಳಿಕೊಂಡು ಜನ್ಮವನ್ನ ತಾಳಿ ಎಲ್ಲಾ ರೀತಿಯ ಅಸಮಾನತೆಯನ್ನ ತೊಡೆದು ಹಾಕಲು ಸಮಾನತೆಯ ಜ್ಯೋತಿ ಬೆಳಗಿಸಿ ಜಗಜ್ಯೋತಿಯಾದವರೇ ನಮ್ಮ ವಿಶ್ವಗುರು ಬಸವಣ್ಣನವರು. ಬಸವಾದಿ ಪ್ರಮತರಿಂದ ರಚನೆ ಆದಂತಹ ವಚನ ಸಾಹಿತ್ಯ, ಯಾವುದೇ ಪ್ರಚಾರ ಅಥವಾ ಯಾವುದೇ ರಾಜರ ಮೆಚ್ಚುಗೆ ಇವೆಲ್ಲವನ್ನ ಮಾಡೋದಿಕ್ಕೆ ರಚನೆಯಾಗದೆ ಸಮಾಜದ ಉದ್ಧಾರಕ್ಕಾಗಿ ರಚಿತವಾದಂತಹ ಏಕೈಕ ಸಾಹಿತ್ಯ ವಿಶ್ವದಲ್ಲಿ ಯಾವ್ದಾದ್ರು ಇದ್ರೆ ಅದು ವಚನ ಸಾಹಿತ್ಯ ಅನ್ನೋದನ್ನ ನಾವು ಘಂಟಾಘೋಷವಾಗಿ ಹೇಳಿದ್ವಿ. ಅಲ್ಲಿವರೆಗೆ ದೇವರು, ದೇವರು ಅಂದ್ರೆ ಭಯ, ದೇವರು ಹಾಗ್ ಮಾಡ್ಬಿಡ್ತಾನೆ ಹೀಗ್ ಮಾಡ್ಬಿಡ್ತಾನೆ ಅಂತ 12ನೇ ಶತಮಾನದವರೆಗೂ ಭಯವೇ ಧರ್ಮದ ಮೂಲ, ಭಯವನ್ನ ಹುಟ್ಟಿಸಿರ್ತಾರೆ. ಆದ್ರೆ ದೇವರನ್ನ ಬಿಟ್ಟು ಮಾನವರ ಬಗ್ಗೆ ಮಾತನಾಡಿ ಮಾನವನನ್ನೇ ಮಹಾದೇವನನ್ನಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ರಚನೆಯಾದಂತಹ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದೇ ವಚನ ಸಾಹಿತ್ಯ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಂದು ಬಸವಾದಿ ಪ್ರಮದರ ವಚನಗಳು ನಮ್ಗೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡೋದಿಕ್ಕೆ ಸಹಕಾರಿಯಾಗಿದೆ. ಬದುಕಿನ ಜಂಜಾಟದಿಂದ ನೆಮ್ಮದಿಯನ್ನ ಪಡೆಯಲು ಈ ವಚನಗಳು ನಮ್ಗೆ ಸಹಕಾರಿಯಾಗ್ತವೆ. ಹೇಗೆ ಸಹಕಾರಿಯಾಗ್ತವೆ ಅಂದ್ರೆ ಬಸವಣ್ಣನವರ ಒಂದು ವಚನ, ಎಲ್ಲರ ಗಂಡರು ಬೆಂಟೆಯ ಹೋದರು ನೀನೇಕೆ ಹೋಗೆ ಎಲೆಗಂಡನೆ, ಸತ್ತುದ ತಾರದಿರು ಕೈ ಮುಟ್ಟಿ ಕೊಲ್ಲದಿರು ಅಡಗಿಲ್ಲದೆ ಮನೆಗೆ ಬಾರದಿರು, ದೇವರ ಧರ್ಮದಲ್ಲೊಂದು ಬೆಂಟೆ ದರಗಂಡಡೆ ಕೂಡಲ ಸಂಗಮ ದೇವಂಗರ್ಪಿತ ಮಾಡುವೆ ಎಲೆಗಂಡನೆ ಅಂತ ಹೇಳ್ತಾರೆ. ಅಲ್ಲಿ ವಿವೇಕ ಎಂಬ ಸತಿ ತನ್ನ ಗಂಡನನ್ನ ಶರಣ ಮಾರ್ಗಕ್ಕೆ ತಗೊಂಡು ಬರಬೇಕಾದ್ರೆ ಈ ವಚನವನ್ನ ಹೇಳ್ತಾರೆ, ಎಲ್ಲರ ಗಂಡರು ಬೇಂಟೆಯ ಹೋದರು ನೀನೇಕೆ ಹೋಗಿ ಎಲೆಗಂಡ, ಎಲ್ಲರೂ ಆಧ್ಯಾತ್ಮಿಕ ದಾರಿಯನ್ನ ಹಿಡಿತಾ ಇದ್ದಾರೆ ನೀನು ಕೂಡ ಹೋಗು ನನ್ನ ಗಂಡ ಅಂತ ಆ ವಿವೇಕ ಅನ್ನೋ ಸತಿ ತನ್ನ ಗಂಡನಿಗೆ ಹೇಳ್ತಾ ಇದ್ದಾರೆ. ಹೇಳುವಾಗ ಏನ್ ಹೇಳ್ತಾರೆ,
ನೀನು ಹೋಗ್ತಾ ಇದೀಯ, ಹೋದ್ಮೇಲೆ ಏನ್ ಮಾಡು, ಸತ್ತದ ತಾರದಿರು ಅಂತ ಹೇಳ್ತಾರೆ. ಸತ್ತದ ತಾರದಿರು ಅಂದ್ರೆ ಬೇಟೆಯಲ್ಲಿ ಸಾಯೋದನ್ನ ತರಬೇಡ, ಯಾವಾಗ್ಲೂ ಕ್ರಿಯಾಶೀಲವಾಗಿರ್ಬೇಕು ಅಂತ. ಅಂದ್ರೆ ಇಲ್ಲಿ ಅರ್ಥ, ನಿನ್ನ ಭಕ್ತಿ ಕ್ರಿಯಾಶೀಲವಾಗಿರ್ಬೇಕು, ಚೈತನ್ಯಶೀಲವಾಗಿರ್ಬೇಕು ಅಂತ. ಸತ್ತದ ತಾರದಿರು. ಕೈ ಮುಟ್ಟಿ ಕೊಲ್ಲದಿರು ಅಂದ್ರೆ ಯಾವುದೇ ಲೌಕಿಕ ಸ್ಪರ್ಶದಿಂದ ಸದೋಷವಾಗಬಾರದು. ಕೊನೆಗೆ ಅಡಗಿಲ್ಲದ ಮನೆಗೆ ಬಾರದಿರು ಅಂದ್ರೆ ನೀನು ಆಧ್ಯಾತ್ಮಿಕ ಸಾಧನೆಗೆ ಹೋಗ್ತಾ ಇದೀಯಾ, ಹೋಗ್ಬೇಕಾದ್ರೆ ನೀನು ಹೋಗಿ ಬರಬೇಕಾದ್ರೆ ಆ ಭಕ್ತಿ ಏನಾಗಿರ್ಬೇಕು, ಸತ್ವಯುತವಾಗಿರ್ಬೇಕು. ಸಾಧನೆಗೆ ತೊಡಗಿದೀಯಾ ಅಂದ್ರೆ ಅದು ಸಫಲವಾಗಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿ ಆ ವಿವೇಕವನ್ನ ಸತಿ ತನ್ನ ಗಂಡನನ್ನ ಕಲಿಸ್ತಾ ಇದ್ದಾರೆ. ಅಂತಹ ಸಫಲತೆ ಏನಾದ್ರೂ ಸಿಕ್ಕಿದ್ರೆ ಅದನ್ನು ನಾನು ಕೂಡಲ ಸಂಗಮ ದೇವಕ್ಕೆ ಅರ್ಪಿಸುವೆ ಅನ್ನೋ ಬಸವಣ್ಣನವರ ವಚನ. ಪ್ರತಿಯೊಬ್ಬ ಸತಿಯು ಕೂಡ ಗಂಡನಿಗೆ, ಪ್ರತಿಯೊಬ್ಬ ಗಂಡನು ಕೂಡ ತನ್ನ ಸತಿಗೆ ಇದನ್ನ ಹೇಳಿದಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದಕ್ಕೆ ವಚನಗಳು ನಮಗೆ ದಾರಿದೀಪ ಆಗುತ್ತೆ. ಈ ವೇದಿಕೆಯಲ್ಲಿ ಶರಣ ದಂಪತಿಗಳಿಗೆ ಗೌರವ ಸನ್ಮಾನ ನಡೀತಾ ಇದೆ. ದಂಪತಿಗಳು ವಚನ ಸಾಹಿತ್ಯದಂತೆ ಬಾಳಿದ್ರೆ ಆ ಜೀವನ ಏನಾಗುತ್ತೆ, ಒಂದು ಫಲಪ್ರದವಾಗುತ್ತೆ. ಅದಕ್ಕೆ ಗಂಡ ಹೆಂಡತಿ ಒಂದಾಗಿದ್ರೆ ತುಂಬಾ ಅದ್ಭುತವಾದಂತಹ ವಚನ ಜೇಡರ ದಾಸಿಮಯ್ಯನವರು ಕೊಟ್ಟಿದ್ದಾರೆ. ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ಇವತ್ತು ಯಾರಾದ್ರೂ ಗಂಡತಿರು ನಿಮ್ಗೆ ಹೊಗಳಿಲ್ಲ ಅಂದ್ರೆ ಈ ವಚನವನ್ನ ನೀವು ಅವ್ರು ಕಲಿಸ್ಬಿಟ್ಟು ನೀವು ಹೇಳಿ ನನಗೆ ಅಂತ ಹೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ತುಂಬಾ ಅದ್ಭುತವಾದಂತಹ ವಚನ. ಯಾಕಂದ್ರೆ ಆ ರೀತಿ ತುಂಬಾ ಅಕ್ಕಂದಿರು ಇಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಇಡೀ ಮನೆಗೋಸ್ಕರ ತ್ಯಾಗವನ್ನ ಮಾಡ್ತಾ ಇದ್ದಾರ. ಜೇಡರ ದಾಸಿಮಯ್ಯ ತನ್ನ ಹೆಂಡತಿಯನ್ನ ಹೊಗಳ್ತಾರೆ. ಆ ರೀತಿ ನಾವು ಕೂಡ ನಮ್ಮ ಪತ್ನಿಗಳನ್ನ ಹೊಗಳ್ಬೇಕು. ಹೊಗಳ್ದಾಗ ಏನಾಗುತ್ತೆ, ಅವರು ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ಆಗ್ತಾರೆ. ಏನೇ ಮಾಡಿದ್ರು ಕೂಡ ಅದಿಲ್ಲ ಇದಿಲ್ಲ ಅಂದ್ರೆ ಕೇವಲ ನಕಾರಾತ್ಮಕ ಮನೋಭಾವನೆ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ನಕಾರಾತ್ಮಕ ಮನೋಭಾವನೆಯನ್ನ ಹೋಗಲಾಡಿಸಲು ಸಕಾರಾತ್ಮಕ ಚಿಂತನೆಯನ್ನ ಮೈಗೊಳಿಸೋದಕ್ಕೆ ಯಾವ್ದಾದ್ರೂ ಸಾಧ್ಯ ಇದೆ ಅಂದ್ರೆ ಅದು ವಚನ ಸಾಹಿತ್ಯದಲ್ಲಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಆ ಬಂಧು ಬಳಗವನ್ನೇ ಮರೆಸ್ತಾರೆ ನನಗೆ ದುಗ್ಗಳೆ ಅಂತ ಹೇಳ್ತಾರೆ. ಆ ರೀತಿ ಬಂಧು ಬಳಗ ಮರೆಸುವಂತಹ ಪತ್ನಿಗಳು ಎಲ್ಲರಿಗೂ ಸಿಗಬೇಕು ಅನ್ನೋದೇ ನಮ್ಮ ಆಶಯ. ಇನ್ನು ಒಂದಾಗಿಲ್ಲ ಅಂದ್ರೆ ಪ್ರೀತಿ ಇದ್ರೆ ಇದು, ಪ್ರೀತಿ ಇಲ್ಲ ಅಂದ್ರೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ, ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಚೆನ್ನಾಗಿದ್ರು ಯಾವ ರೀತಿ ವಚನ ಪಾಲನೆ ಮಾಡಬೇಕು, ಚೆನ್ನಾಗಿಲ್ಲ ಅಂದ್ರೆ ಯಾವ ರೀತಿ ವಚನ. ಪ್ರತಿಯೊಂದಕ್ಕೂ ಕೂಡ ಅನುಭವದ ಮೂಲಕವೇ ವಚನ ಸಾಹಿತ್ಯವನ್ನ ಕೊಟ್ಟಿದ್ದಾರೆ. ಈ ವಚನವನ್ನ ನಾವು ಒಳ್ಳೇದಾಗಿದ್ರೆ ಜೇಡರ ದಾಸಿಮಯ್ಯನವರ ವಚನವನ್ನ ಬಳಸ್ಕೊಳ್ಳೋಣ. ಏನಾದ್ರು ಆ ರೀತಿ ನಮ್ಮಲ್ಲಿ ಗಂಡ ಒಂದ್ ರೀತಿ ಹೆಂಡತಿ ಒಂದ್ ರೀತಿ, ಗಂಡ ಬಸವ ತತ್ವದಲ್ಲಿ ಇದ್ರೆ ಹೆಂಡತಿ ಇನ್ನೊಂದ್ರಲ್ಲಿ ಇರ್ತಾರೆ, ಅಥವಾ ಹೆಂಡತಿ ಬಸವ ತತ್ವದಲ್ಲಿ ಇದ್ರೆ ಗಂಡ ಇನ್ನೊಂದ್ರಲ್ಲಿ ಇರ್ತಾರೆ, ಆಗ ಈ ವಚನವನ್ನ ನಾವು ತಗೊಂಡು ನಾವು ಸರಿದಾರಿಗೆ ಬರೋದಕ್ಕೆ ಈ ಶರಣ ಸಂಸ್ಕೃತಿ ಮಹೋತ್ಸವ ನಮಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನವನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ. ಒಬ್ಬ ಅಮ್ಮ ಇರ್ತಾರೆ, ಆ ಅಮ್ಮನ ಮನೆಗೆ ನಮ್ಮ ಗುರುಗಳು ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಅವರು ಉಪಚರಿಸಿದಂತಹ ರೀತಿ, ನೋಡಿಕೊಂಡಂತಹ ರೀತಿ ಗುರುಗಳ ಕಣ್ತೆರೆಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ, ಆಗ ಅವರಿಗೆ ತುಂಬಾ ಖುಷಿಯಾಗಿ ಗುರುಗಳು ಕೇಳ್ತಾರೆ, ನಿನ್ನ ಹೆಸರೇನಮ್ಮ ಅಂತ ಹೇಳಿದಾಗ ಅವರು ತಮ್ಮ ಹೆಸರನ್ನೇ ಹೇಳ್ತಾರೆ. ನಿನ್ನ ವಯಸ್ಸೆಷ್ಟಮ್ಮ ಅಂದಾಗ, ನನ್ನ ವಯಸ್ಸು 2 ವರ್ಷ ಗುರುಗಳು. ನಿನ್ನ ಗಂಡನ ವಯಸ್ಸು, ನನ್ನ ಗಂಡನ ವಯಸ್ಸು 1 ವರ್ಷ ಗುರುಗಳು. ನಿಮ್ಮ ಅತ್ತೆಯ ವಯಸ್ಸು, ಅತ್ತೆಯ ವಯಸ್ಸು 6 ತಿಂಗಳು ಗುರುಗಳು. ನಿಮ್ಮ ಮಾವನ ವಯಸ್ಸು, ನಮ್ಮ ಮಾವಾಗಿಂದ ಹುಟ್ಟೇ ಇಲ್ಲ. ಏನು ಇದು ಒಗಟಿನ ರೀತಿಯಲ್ಲಿ ಹೇಳ್ತಾ ಇದೆಯಲ್ಲ, ಏನು ಇದ್ರ ಅರ್ಥ ಅಂದಾಗ, ಗುರುಗಳೇ ನನಗೆ ಈಗ 42 ವರ್ಷ ವಯಸ್ಸು, ಆದ್ರೆ 40 ವರ್ಷವರೆಗೂ ಕೂಡ ನನ್ನ ಜೀವನ ಏನ್ ಕಳಿಬೇಕೋ ಆ ಕಳಿಲಿಲ್ಲ, ಕೆಟ್ಟ ರೀತಿ ಕಳೆದು ಬಿಟ್ಟೆ. ಜನರನ್ನ ಪ್ರೀತಿಯಿಂದ ಮಾತನಾಡಲಿಲ್ಲ, ಗಂಡನ ಜೊತೆ ಚೆನ್ನಾಗಿ ನಡ್ಕೊಳ್ಲಿಲ್ಲ, ಅತ್ತೆ ಮಾವಂದರನ್ನ ಸರಿಯಾಗಿ ನೋಡ್ಕೊಳ್ಲಿಲ್ಲ. ಆದ್ರೆ ಹಿಂಗೆ ನಮ್ಮ ಸವದಿಯಲ್ಲಿ ನಡೀತಾ ಇದೆಯಲ್ಲ ಶರಣ ಸಂಸ್ಕೃತಿ ಮಹೋತ್ಸವ, ಆ ರೀತಿ ಮಹೋತ್ಸವದ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಯಾವ ರೀತಿ ನಾವು ಜನರನ್ನ ಉಪಚರಿಸಬೇಕು, ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅಲ್ಲಿವರೆಗೂ ನನ್ನ ಬಾಯಿ ಬಿಡ್ತು ಅಂದ್ರೆ ಎಲ್ಲರನ್ನೂ ಬೈತಾ ಇದ್ದೆ. ಆದ್ರೆ ಆ ಸಂದರ್ಭದಲ್ಲಿ ಒಂದು ವಚನ ಕೋಟ್ ಮಾಡಿದ್ರು, ಅದು ಏನು ಅಂದ್ರೆ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಬುದಬುದೆನಬೇಕು, ನುಡಿಯದೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆ ತೊಲಿವನಯ್ಯ. ನಾವು ನುಡಿದ್ರೆ
ಪ್ರತಿಯೊಬ್ಬರು ಕೂಡ ತಲೆದೂಗುವ ರೀತಿ ಇರಬೇಕು ಅನ್ನೋ ರೀತಿ ಹೇಳಿದ್ರು. ಅವತ್ತಿನಿಂದ ನಾನು ನುಡಿಯುವ ಮಾತುಗಳನ್ನ ಕೇಳಿ ಪ್ರತಿಯೊಬ್ಬರು ಕೂಡ ನನ್ನನ್ನ ಇಷ್ಟಪಡ್ತಾ ಇದ್ದಾರೆ. ಕೊನೆಗೆ ಯಾರನ್ನು ಕೂಡ ನಮ್ಮ ಮನೆಗೆ ಬಂದ್ರೆ ಅವರನ್ನ ಮಾತನಾಡ್ತಾ ಇರ್ಲಿಲ್ಲ, ಮುಖವನ್ನೇ ನೋಡಿದ ತಕ್ಷಣ ಅವರು ಮನೆ ಒಳಗಡೆ ಬರ್ತಾರೋ ಬರಲ್ವ ಅನ್ನೋ ನಮ್ಗೆ ಗೊತ್ತಾಗುತ್ತೆ. ಯಾರು ಕೂಡ ನನ್ನ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇರ್ಲಿಲ್ಲ. ಅವತ್ತಿನಿಂದ ನಾನು ಅತಿಥಿಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಇನ್ನೊಂದು ವಚನವನ್ನ ಈ ಶರಣ ಸಂಸ್ಕೃತಿ ಮಹೋತ್ಸವದಲ್ಲಿ ಕೋಟ್ ಮಾಡಿದ್ರು. ಅದು ಏನು ಅಂದ್ರೆ, ಏನಿ ಬಂದಿರಿ ಅದುಳಿದ್ದೀರಿ ಎಂದರೆ ನಿನ್ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಸೀರಾ ಒಟ್ಟಿ ಹೊಡಿಯುವುದೆ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದ ಮಾಪನೆ ಕೂಡಲ ಸಂಗಮ. ಈ ವಚನವನ್ನು ಹೇಳಿದ್ರು. ಅವತ್ತಿನಿಂದ ನಾನು ಅತಿಥಿಗಳನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೆ. ನಮ್ಮ ಮನೆಗೆ ಬಂದವರಿಗೆ ಬೆಲ್ಲ ಕೊಡದೇ ಹೋದರೂ ಪರವಾಗಿಲ್ಲ, ಬೆಲ್ಲದ ರೀತಿಯ ಮಾತುಗಳನ್ನ ಆಡಬೇಕು ಅನ್ನೋದನ್ನ ನಾನು ತಿಳಿಸ್ದ. ಅವತ್ತಿನಿಂದ ನಾನು ನನ್ನ ಸಮಯವನ್ನ ನಿಜವಾಗಿ ಕಳೀತಾ ಇದ್ದೀನಿ. ಅಂದ್ರೆ 2 ವರ್ಷಗಳಿಂದ ನಾನು ಅರಿತಿ ಕಳೀತಾ ಇರತ್ತಂತೆ. 2 ವರ್ಷ ನನ್ನ ಗಂಡ 1 ವರ್ಷ ಆಯ್ತು ಸರಿ ಮಾಡೋದಿಕ್ಕೆ, ಗಂಡ 1 ವರ್ಷದಿಂದ ಸರಿಯಾಗಿರೋದ್ರಿಂದ ಅವರ ವಯಸ್ಸು 1 ವರ್ಷ. ನಮ್ಮ ಅತ್ತೆಯನ್ನ ಸರಿ ಮಾಡೋದಿಕ್ಕೆ 1.5 ವರ್ಷ ಇತ್ತು, ಆವಾಗ್ಲಿಂದ ನನ್ನ ಅತ್ತೆಯ ವಯಸ್ಸು 6 ತಿಂಗಳು. ನಮ್ಮ ಮಾವನಿಗೆ ಇನ್ನು ಸರಿ ಮಾಡೋದಿಕ್ಕಾಗೋದಿಲ್ಲ, ಅದಕ್ಕೆ ನಮ್ಮ ಮಾವ ಹುಟ್ಟೇ ಇಲ್ಲ. ಅಂದ್ರೆ ಶರಣ ಸಂಸ್ಕೃತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಯಶಸ್ವಿಯಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ, ಇನ್ನು ಅನೇಕ ವಿಷಯಗಳನ್ನ ಹೇಳಬೇಕಾದ್ರೆ ಅನೇಕರು ಪೂಜ್ಯರು ಮತ್ತು ಗಣ್ಯರನ್ನ ಒಂದು ಆಶೀರ್ವಚನವನ್ನ ನಾವು ಕೇಳಬೇಕಾಗಿರೋದ್ರಿಂದ ಈ ಶರಣ ಸಂಸ್ಕೃತಿ ಮಹೋತ್ಸವದಲ್ಲಿ ನನ್ನ ಆಶಯ ಅಂದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಒಂದು ವಚನ ಬರಬೇಕು ಅನ್ನೋ ಒಂದು ಆಶೆ ಇದೆ. ಅದಕ್ಕೆ ಗುರುಗಳ ಅಪ್ಪಣೆಯನ್ನ ಕೇಳ್ತಾ ಆ ಒಂದು ವಚನವನ್ನ ಎಲ್ಲರಿಗೂ ಹೇಳಿಸಿ ಅನಂತರ ನನ್ನ ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಅಂತ. ನಮ್ಮದು ದೇವಾಲಯ ಸಂಸ್ಕೃತಿ ಅಲ್ಲ, ದೇಹಾಲಯ ಸಂಸ್ಕೃತಿ ಅಲ್ಲ. ಯಾವುದೇ ದೇವಾಲಯ ಸಂಸ್ಕೃತಿ ಅಲ್ಲ ಶರಣ ಸಂಸ್ಕೃತಿ, ದೇಹಾಲಯ ಸಂಸ್ಕೃತಿ ಅಂದ್ರೆ ದೇಹವನ್ನೇ ದೇವಾಲಯ ಮಾಡಿಕೊಳ್ಳುವಂತ ಸಂಸ್ಕೃತಿ. ಆ ವಚನವನ್ನ ನಾನು ಹೇಳ್ತೇನೆ, ದಯಮಾಡಿ ಎಲ್ಲರೂ ಧ್ವನಿಗೊಳಿಸಬೇಕು. ಎಲ್ಲರಿಗೂ ಧ್ವನಿ ಇದೆಯಲ್ಲ, ಉತ್ತರ ಕರ್ನಾಟಕದವರು ಜೋರಾಗಿ ಧ್ವನಿ ಬಿಟ್ಟರು ಅಲ್ಲ. ಆ ಮೈಸೂರು ಕಡಿಮೆ ಅಂತ ಹೇಳ್ತೀವಿ, ಆದ್ರೆ ಮೈಸೂರಿಗಿಂತ ಹೆಚ್ಚಿನ ಧ್ವನಿ ಎಲ್ಲಿದೆ? ಉತ್ತರ ಕರ್ನಾಟಕದ ಕೂಗು. ಆ ಶರಣರ ಕೂಗಿಗೆ ನಾವು ಓಡೋಡಿ ಬಂದಿದ್ದೇವೆ ಅಲ್ಲ, ಹೇಳ್ತೀರಲ್ಲ. ಉಳ್ಳವರು ಶಿವಾಲಯ ಮಾಡಿದರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿಹೊಂಟು ಜಂಗಮ ಕಳಿವಿಲ್ಲ. ಈ ವಚನವನ್ನ ಪಾಲಿಸ್ತೀರಲ್ಲ ದಯಮಾಡಿ. ನಮ್ಮ ಅಲ್ವಾ, ನಮ್ಮ ಕಣ್ಣು ಒಳ್ಳೆಯದನ್ನು ನೋಡಿದ್ರೆ ಅದೇ ದೇವಾಲಯ ಆಗುತ್ತೆ, ನನ್ನ ಕಾಲು ಒಳ್ಳೆ ಕಡೆ ನಡ್ಕೊಂಡು ಹೋದ್ರೆ ಅದೇ ದೇವಾಲಯ, ನನ್ನ ಕೈ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅದೇ ದೇವಾಲಯ ಆಗುತ್ತೆ. ಅಂತಹ ದೇವಾಲಯ ಸಂಸ್ಕೃತಿಯನ್ನ ಬಿಟ್ಟು ದೇಹಾಲಯ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಶರಣ ಸಂಸ್ಕೃತಿ ಮಹೋತ್ಸವ ನಮ್ಮ ಮನಗೆದ್ದಿದೆ, ಹೃದಯ ಗೆದ್ದಿದೆ. ಇಂತಹ ಶರಣ ಸಂಸ್ಕೃತಿ ಮಹೋತ್ಸವಗಳು ಎಲ್ಲರಲ್ಲೂ ಕೂಡ ಒಂದು ಬಸವ ತತ್ವವನ್ನ ಗಟ್ಟಿ ಮಾಡೋದಿಕ್ಕೆ ಒಂದು ಪ್ರೇರಣೆ ಆಗಲಿ ಅಂತ ಹೇಳ್ತಾ ಮೈಸೂರಿನಿಂದ ಇಲ್ಲಿಗೆ ನಮ್ಮನ್ನ ಕರೆಸಿ ಒಂದೆರಡು ನುಡಿಗಳನ್ನ ನುಡಿಲು ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಅಪ್ಪವರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗುರುಗಳಿಗೆ ಮತ್ತು ತಮಗಳಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಇಲ್ಲಿಯವರೆಗೆ ಬಹುದೂರದ ನಾಡು ಮೈಸೂರಿನಿಂದ ಇಲ್ಲಿವರೆಗೆ ಆಗಮಿಸಿ ಶರಣ ತತ್ವದ ಕಳಕಳಿಯ ಮುಖಾಂತರವಾಗಿ ತಮ್ಮ ಅನುಭವವನ್ನ ಇಲ್ಲಿ ನೀಡಿದ್ದಾರೆ. ಅವರಿಗೆ ಶರಣಶ್ರೀ ಡಾಕ್ಟರ್ ವಚನ್ ಕುಮಾರ ಸ್ವಾಮಿ ಅವರಿಗೆ, ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಮೈಸೂರು ಅವರಿಗೆ, ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಗೌರವ ಸಮರ್ಪಣೆ, ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಗೌರವವನ್ನು ಸಮರ್ಪಣೆ ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವೋ ಇವರು ನೂರು ಕಾಲ ಬದುಕುವಂತಾಗಲಿ, ಇವರಿಗೆ ನಮ್ಮೆಲ್ಲ ಸ್ವಾಮಿ ಶ್ರೀ ಗುರು.
ಸಂಘವನ್ನ ಹಾಗೆ ಅವರ ವಿದ್ಯಾರ್ಥಿಗಳು ಗುರು ಸತ್ಯ ಬಲಿಂಗಾ.